ನಾನು ನಾಗರ ಪಂಚಮಿಗೆ ನಿಮಗೆ ಆಗ್ಲೇ ಹೇಳಿದಂತಗೆ ಮಗಳು ಬರ್ತಾಳೆ ಅಂತ ಹೇಳಿದ್ದೆ ನಮಸ್ಕಾರ ನಾನು ಆಗ್ಲೇ ಅಮ್ಮ ಮಾಡೋ ನಾಲ್ಕು ಉಂಡಿಗಳ ನೋಡಿದಿನಿ ಇವಾಗ ಇಲ್ಲಿ ಬಂದಿದ್ದಕ್ಕೆ ನನಗೆ ಲೈವ್ ಆಗಿ ನೋಡೋಕೆ ಒಂದು ಚಾನ್ಸ್ ಸಿಕ್ತು ಅಮ್ಮ ಇವತ್ತು ಯಾವ ಉಂಡಿ ಮಾಡ್ತಾ ಇದೀಯಾ ಇವತ್ತು ಐದನೇ ಉಂಡಿ ಕಡಲೆ ಉಂಡಿ ಮಾಡ್ತಾ ಇದೀನಿ ಓಕೆ ಇದು ಕಡಲೆ ಉಂಡಿ ಕಡಲೆ ಉಂಡಿಗೆ ಹುರುಕಡಲೆ ಉಂಡಿ ಅಂತಾರೆ ಹುರುಕಡಲೆ ಅಂತಾರೆ ನಮ್ಮ ಕಡೆ ಪುಟಾಣಿ ಅಂತಾರೆ ಈ ಪುಟಾಣಿಯಿಂದನೇ ನಾನು ಉಂಡಿ ಕಟ್ಟೋದು ಈ ಪುಟಾಣಿನೇ ಈಗ ಹಿಟ್ಟು ಮಾಡ್ಕೊಂಡಿದ್ದೀನಿ ಈ ಹಿಟ್ಟು ಆಮೇಲೆ ಹುರು ಇದು ಶೇಂಗಾ ಶೇಂಗಾನ ಹುರಿಬೇಕು ಇದು ಹುರಿದಿದ್ದೀನಿ ನಾನು ಈ ತರ ಇದು ಉಸು ಇದು ಮರಳು ಹಾಕಿ ಹುರಿಬಹುದು ಇಲ್ಲ ಆಗ ಸಣ್ಣ ಉರಿ ಇಟ್ಕೊಂಡು ಹುರಿಬಹುದು ಇವನ್ನೆಲ್ಲ ಮತ್ತೆ ಸಿಪ್ಪಿ ಬಿಡಿಸಬೇಕಾಗುತ್ತೆ ಮತ್ತೆ ಎಳ್ಳು ಎಳ್ಳನ್ನು ಹುರಿದು ಇಟ್ಕೋಬೇಕು ಬೆಲ್ಲ ತುಪ್ಪ ಒಣಕೊಬ್ಬರಿ ಇವನ್ನು ಹುರಿದು ಇಟ್ಕೋಬೇಕು ಕಸಕಸೆ ಏಲಕ್ಕಿ ಅಂದ್ರೆ ಈ ಎಳ್ತಿಗೆ ನಾನು ಈ ಗ್ಲಾಸನ್ನ ತಗೊಂಡೆ ಈ ಎಳ್ತಿಗೆ ನಾನು ಮಾಡ್ತಾ ಇದೀನಿ ಇದು ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಆ ಹುರುಕಡಲೆ ಹಿಟ್ಟನ್ನ ಈ ಗ್ಲಾಸಿಂದ ಅಳತಿ ಮಾಡ್ಕೊಂಡಿದ್ದೀನಿ ಈ ಗ್ಲಾಸಿಂದ ಇದು ಮೂರು ಗ್ಲಾಸು ಒಂದು ಇದೇ ಗ್ಲಾಸಿನಿಂದ ಶೇಂಗಾ ಒಂದು ಗ್ಲಾಸು ಅರ್ಧ ಗ್ಲಾಸು ಎಳ್ಳು ತಗೊಂಡಿದ್ದೀನಿ ಇದು ಇದೇ ಗ್ಲಾಸಿನಿಂದ ನಾಲ್ಕು ಗ್ಲಾಸ್ ತಗೊಂಡಿದ್ದೀನಿ ಯಾಕಂದ್ರೆ ಇದೆಲ್ಲ ಸೇರಿ ನಾಲ್ಕೂವರೆ ಗ್ಲಾಸ್ ಆಗುತ್ತೆ ನಾನು ನಾಲ್ಕು ಗ್ಲಾಸ್ ಬೆಲ್ಲ ತಗೊಂಡಿದ್ದೀನಿ ಯಾಕಂದ್ರೆ ಇದಕ್ಕೆ ನಾನು ಅರ್ಧ ಗ್ಲಾಸ್ ಹಿಡಿಯೋದಿಲ್ಲ ನಾಲ್ಕು ಗ್ಲಾಸ್ ಬೆಲ್ಲ ಆಮೇಲೆ ಇವೆಲ್ಲ ಸಾಮಾನುಗಳು ಆಮೇಲೆ ಹಾಕೋದು ಇದು ಈಗ ಬೆಲ್ಲ ಪಾಕ ಮಾಡಬೇಕ್ರಿ ಅಕ್ಕ ಈಗ ಬೆಲ್ಲನ ಹಾಕ್ತಾ ಇದೀನಿ ಇದು ನಾಲ್ಕು ಗ್ಲಾಸ್ ಇದೆ ನಾಲ್ಕು ಗ್ಲಾಸ್ ಬೆಲ್ಲಕ್ಕೂ ನೀರು ಹಾಕಿದ್ದೀನಿ ಈಗ ಅರ್ಧ ಗ್ಲಾಸ್ ಬೆಲ್ಲ ನೀರು ಹಾಕಿದ್ದೀನಿ ಬೆಲ್ಲಕ್ಕೆ ಆದ್ರೆ ಇದು ಬೆಲ್ಲ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು ನಮಗೆ ಅಂದಾಜಿನಲ್ಲಿ ಅಮ್ಮ ಇವೆಲ್ಲ ಬೆಲ್ಲದ ಹೋಳುಗಳು ಕಣ್ಣಿಗಳು ಇದಾವಲ್ಲ ಅವೆಲ್ಲ ಕರಗುವವರೆಗೆ ತಿಕ್ಸ್ತಾನೆ ಇರಬೇಕು ಹಾ ಇವೆಲ್ಲ ಕರಗಬೇಕು ಇವು ಕರಗ ಇದು ಪುಡಿನೇ ನಾವು ಕಣ್ಣಿಲ್ಲದಂಗ ಮಾಡ್ಕೊಂಡು ಬಿಡಬೇಕು ಮುಂಚೆನೇ ಅಂದ್ರೆ ಇವೆಲ್ಲ ಕರಗಸೋದು ಸಮಯ ಬೇಗ ಆಗಲ್ಲ ಬೇಗ ಆಗಿಬಿಡುತ್ತೆ ಯಾಕಂದ್ರೆ ಈ ಕಣ್ಣಿ ಕರಗಬೇಕು ಅಂತ ನಾವು ತಿರುಗಿಸ್ತಾ ಇದ್ರೆ ಒಂದೊಂದು ಸಲ ಪಾಕ ಬಂದ್ಬಿಡುತ್ತೆ ಅದಕ್ಕಾಗಿ ಬೆಲ್ಲ ಎಲ್ಲ ಪೂರ್ತಿ ಪುಡಿ ಮಾಡ್ಕೋಬೇಕು ಅಂದ್ರೆ ಈ ರೀತಿ ಕಣ್ಣಿ ಕಣ್ಣಿಗಳು ಬರಲ್ಲ ಒಳಗೆ ಇದು ತಿರುಗಿಸ್ತಾ ಇರಿ ನೀವು ಓಕೆ ಇದು ಹೈ ಫ್ಲೇಮ್ ಮೇಲೆ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತಲ್ಲಮ್ಮ ಆಗುತ್ತೆ ಆಗ ಹೈ ಫ್ಲೇಮ್ ಅಲ್ಲಿ ಇದ್ದಾಗ ಪಾಕ ಬಂದ್ಬಿಡುತ್ತೆ ಪಾಕ ಇದಕ್ಕೆ ಬೆಲ್ಲ ಕರಗಿರೋದಿಲ್ಲ ಪಾಕ ಬಂದ್ಬಿಡುತ್ತೆ ಅದಕ್ಕಾಗಿ ಲೋ ಫ್ಲೇಮ್ ಇಟ್ಕೊಂಡ್ರೆ ನಾವು ಮಾಡ್ಕೋಬೇಕು ಇದನ್ನು ಈಗ ಬೆಲ್ಲ ಕರಗ್ತು ಪಾಕ ಬರ್ತಾ ಇದೆ ರೇಖ ಹಿಂಗೆ ಹಾಕಿ ನೋಡ್ಬೇಕು ಇದನ್ನ ಇದು ಉಂಡೆ ಆಗಬೇಕು ಈ ತರ ಉಂಡೆ ಆಗಬೇಕು ಮತ್ತು ಉಂಡಿ ಪಾಕ ಅಂದ್ರೆ ಉಂಡೆ ಕುತ್ಕೊಂಡ ಕುತ್ಕೋಬೇಕು ನಾವು ಹಾಕಿದಾಗ ನೀರಲ್ಲಿ ಮಿಕ್ಸ್ ಆಗ್ಬಾರ್ದು ಹಾ ಸೋಸ್ಕೋಬೇಕು ಇದು ಯಾಕಂದ್ರೆ ಹರಳಿರುತ್ತೆ ಇದರಲ್ಲಿ ಕಸ ಎಲ್ಲ ಬರುತ್ತೆ ಇದರಲ್ಲಿ ಅದಕ್ಕಾಗಿ ಇದನ್ನು ಸೋಸ್ಬೇಕು ಇದು ಶೇಂಗಾನು ಹಾಕ್ಬಿಡ್ಬೇಕು ಎಳ್ಳು ಹಾಕಬೇಕು ಕೊಬ್ಬರಿನೂ ಹಾಕಬೇಕು ಹುರಿದಿಟ್ಕೊಂಡಿದೆಯಾ ಎಲ್ಲ ಹುರಿದಿಟ್ಕೊಂಡಿದ್ದೆ ಇದು ಕಸಕಸೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಯಾಕೆ ಹಾಕಬೇಕಂದ್ರೆ ಸ್ಮೂತ್ ಬರ್ತಾವೆ ಉಂಡೆಗಳು ಅದಕ್ಕಾಗಿ ತುಪ್ಪ ಹಾಕಬೇಕು ಅದು ನಮ್ಮ ಇಷ್ಟಾನುಸಾರ ಅಲ್ವಾ ಇಷ್ಟಾನುಸಾರ ಇಷ್ಟ ಇದ್ರೆ ಹಾಕ್ಬೋದು ಅಲ್ಲ ಹಾಕಿದರೆ ಒಳ್ಳೆಯದು ಹಾರ್ಡ್ ಹಾರ್ಡ್ ಆಗಲ್ಲ ಹ್ಞೂ ಮೆತ್ತ ಮೆತ್ತಗೆ ಬರುತ್ತೆ ಈಗ ಇದೆಲ್ಲ ಕಲಸ್ಕೋಬೇಕು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನಾಗಲ್ವಲ್ಲ ಉಂಡೆಗೇನು ತೊಂದರೆ ಆಗಲ್ಲ ಏನಾಗಲ್ಲ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅಳತೆ ಪ್ರಕಾರ ಮಾಡಬೇಕು ಅಷ್ಟೇ ನಾನು ಇನ್ನೊಂದು ಸ್ವಲ್ಪ ಹಾಕಲ ನಂಗೆ ಸಾಫ್ಟ್ ಇಷ್ಟ ತುಪ್ಪ ಬೇಕಾ ಇನ್ನೊಂದು ಸ್ಪೂನ್ ಹಾಕ್ಬೋದಾ ಹಾಕು ಸೊ ಇದು ಗಟ್ಟಿ ಆಗಬೇಕಾ ಈಗ ಗಟ್ಟಿ ಆಗಬೇಕು ಗಟ್ಟಿ ಆಗುತ್ತೆ ಸ್ವಲ್ಪ ಹಿಟ್ಟು ಹಾಕಬೇಕು ಅಮ್ಮ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಬೋದಾ ಹಾಂ ಸ್ವಲ್ಪ ಹಿಟ್ಟು ಹಾಕ್ಬೋದು ಅಂದರೆ ನಿಮಗೆ ಭಾಳ ಅಳಕಾಗುತ್ತಪ್ಪ ಅಂದರೆ ಇನ್ನೊಂದು ಚೂರು ಹಿಟ್ಟು ಹಾಕಿದರೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಇದು ಗಟ್ಟಿ ಆಗುತ್ತೆ ಈಗ ಅಂದರೆ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ತಿರುಗಿಸ್ತೀನಿ ಇದು ಕೈ ಬಿಡಬಾರ್ದು ಅಮ್ಮ ಹಿಂಗೆ ತಿರುಗಿಸ್ತಾನೆ ಇರಬೇಕಾ ಓ ನಮ್ಮ ಉಂಡೆ ಕಟ್ಟೋ ಒಂದು ಹದಕ್ಕೆ ಬರೋರಿಗೆ ಹಿಂಗೆ ತಿರುಗಿಸ್ತಾನೆ ಇರಬೇಕು ಓಕೆ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡ್ಬಿಡ್ಬೇಕು ನಮ್ಗೆ ಭಾಳ ಅಳಕಾಗುತ್ತಪ್ಪ ಅಂದರೆ ಇಷ್ಟೇ ಹಿಟ್ಟು ಹಿಟ್ಟು ಉಳ್ಕೊಂಡ್ಬಿಡು ಸ್ವಲ್ಪ ಹಾಕ್ಬೋದು ಇಲ್ಲಾಂದ್ರೆ ಸ್ವೀಟ್ ಕಮ್ಮಿ ಆಗ್ಬಿಡುತ್ತಲ್ವಾ ಸ್ವಲ್ಪ ಹಾಕ್ಬೋದು ಉಂಡಿ ಕಟ್ಟಕ್ಕೆ ಬರಬೇಕಲ್ಲ ಕೈಗೆ ಓಕೆ ಅದಕ್ಕಾಗಿ ಹಾಕ್ಬೇಕು ಅಮ್ಮ ಇದು ಗಟ್ಟೆ ಆಯ್ತಲ್ಲ ಈಗ ಈಗ ಉಂಡಿ ಕಟ್ಬೋದಾ ಹಾಂ ಈಗ ಉಂಡಿ ಕಟ್ಬೋದು ಇದು ಉಂಡಿ ಕಟ್ಟಕ್ಕೆ ಬರುತ್ತೆ ಇದು
ಅಂದ್ರೆ ಉಂಡಿ ಕಟ್ಟಬೇಕಾದ್ರೆ ನಾವು ಕೈ ತುಪ್ಪ ಹಚ್ಚಿಕೊಬೇಕು ತುಪ್ಪ ಹಚ್ಚಿಕೊಂಡು ಉಂಡಿ ಕಟ್ಟಿದ್ರೆ ಉಂಡಿ ಸಾಫ್ ಬರ್ತವು ಈ ತರ ಉಂಡಿ ಕಟ್ಟಬೇಕು ಹಿಂಗೇ ರೌಂಡ್ ಆಗಿ ಬರಬೇಕು ಉಂಡಿ ಈ ತರ ಮಾಡಬೇಕು ನಾವು ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಟಬೇಕು ಇದೆ ಒಂದು ಸ್ವಲ್ಪ ಏನಾದರೂ ನಿಮಗೆ ಇದು ಅಳುಕು ಅನಿಸಿದ್ರೆ ಒಂಚೂರು ಮೇಲೆ ಹಿಟ್ಟು ಇಟ್ಕೊಂಡಿರಬೇಕು ಮೇಲೆ ಹಿಟ್ಟು ಉದುರಿಸ್ಕೋಬೇಕು ಆ ಉಂಡಿ ಕರೆಕ್ಟ್ ಬರ್ತವೆ ಕೈಯನ್ನ ಸುಡತಾ ಇಲ್ಲ ಇದೆ ಕೈಯನ್ನ ಸುಡಲ್ಲ ತಣ್ಣಗೆ ಆಗುತ್ತೆ ಈ ತಣ್ಣಗೆ ಆದಂಗೆಲ್ಲ ಇದು ಚೆನ್ನಾಗಿ ಉಂಡಿ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿದೆ ಸಾಫ್ಟ್ ಆಗಿದೆ ಹುರ್ಕಡ್ಲೆ ಸೇಂಗಾ ಹಾಕಿ ಹುರ್ಕಡ್ಲೆ ಉಂಡಿ ಅಂತಾರೆ ಅದಕ್ಕೆ ನಮ್ಮ ಕಡೆಗೆಲ್ಲ ಕಡ್ಲೆ ಉಂಡಿ ಅಂತಾರೆ ಈ ಕಡೆ ಹುರ್ಕಡ್ಲೆ ಅಂತಾರೆ ಇದನ್ನ ನಾವು ಪ್ಲೇಟಿಗೆ ಹಾಕಿಬಿಟ್ಟು ಬರ್ಫಿ ತರ ಕಟ್ ಮಾಡಬಹುದಲ್ಲ ಅಮ್ಮ ಮಾಡಬಹುದು ಅದಕ್ಕೆ ಕರದಂಟು ಅಂತಾರೆ ಸೇಮ್ ಇದನ್ನೇ ಅಂದ್ರೆ ಇಷ್ಟು ಗಟ್ಟಿ ಇರಬಾರದು ಅದಕ್ಕೆ ಪ್ಲೇಟಿಗೆ ಹಿಂಗ ಸುರುವಂಗ ಇರಬೇಕು ಆ ತರ ಇದ್ದಾಗ ಮಾತ್ರ ಆಗುತ್ತೆ ಅದು ಅವಾಗ ಮಾಡಿ ತೋರಿಸ್ತೀನಿ ನಾನು ಒಂದಿನ ಕರದಂಟು ಅದನ್ನೊಂದು ಮಾಡಿ ತೋರಿಸು ನಾವು ತುಪ್ಪ ಹಚ್ಚಿಕೊಂಡಂಗೆಲ್ಲ ಶೈನಿಂಗ್ ಬರುತ್ತೆ ತುಪ್ಪ ಹಚ್ಚಿಕೊಂಡು ಮಾಡಬೇಕು ಓಕೆ ನಾನು ಚಿಕ್ಕೋಳ ಇದ್ದಾಗೆಲ್ಲ ಮಾಡ್ತಾ ಇದ್ದೀನಿ ನಿನ್ನ ಬರ್ಫಿ ಎಷ್ಟು ಚೆನ್ನಾಗಿರ್ತಾ ಇತ್ತು ಮೊದಲು ಸಣ್ಣವರು ಇದ್ದಾಗ ನಾವು ಹತ್ತಿ ಬಿಡಿಸ್ತಾ ಇದ್ವಿ ಹೊಲದಲ್ಲಿ ಆ ಹತ್ತಿ ಬಿಡಿಸಲಿಗೆ ಬರ್ತೋಂಬರ್ತಿದ್ರು ಕರದಂಟು ಮಾಡ್ಕೊಂಡು ಆ ಕರದಂಟು ಮಾರೋರು ನಾವು ಒಂದಿಷ್ಟು ಹತ್ತಿ ಕೊಟ್ರೆ ಇಷ್ಟುದ್ದ ಕರದಂಟು ಕೊಡೋರು ತುಂಬಾ ಚೆನ್ನಾಗಿರ್ತಿತ್ತು ಅದು ನಾವು ಆ ಕರದಂಟು ತಿನ್ನಕ್ಕೋಸ್ಕರ ಓಡಾಡಿ ಹತ್ತಿ ಬಿಡಿಸ್ತಿದ್ದೆ ನಾನು ನಾವೆಲ್ಲ ರಜಕ್ಕೆ ಹೋಗ್ತಿದ್ವಲ್ಲ ಯಾವಾಗಲೂ ಹೊಲದಲ್ಲೇ ಇರ್ತಿದ್ದೆ ನಾನು ಯಾವಾಗಲೂ ಮಾವಿನ ಮರದಲ್ಲೇ ಹತ್ಕೊಂಡು ಕೂತ್ಕೊಳ್ತಿದ್ದೆ ನಾನು ರೇವಡಿ 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 ಅಂತ ಬರ್ತಿದ್ರು ಅದಕ್ಕೆ ನಾನು ಒಂದಿಷ್ಟು ಹತ್ತಿ ಹಾಕಿ ಆ ರೇವಡಿ ತೊಗೊಂಡು ಆ ಕಡೆ ಎಲ್ಲ ರೇವಡಿ ಅಂತಾರೆ ಈ ಕಡೆ ಮಾತ್ರ ಕರದಂಟು ಅಂತಾರೆ ನಾಗರ ಪಂಚಮಿಯ ಕಡಲೆ ಉಂಡಿ ರೆಡಿ ಆಗಿದೆ ಥ್ಯಾಂಕ್ ಯು ನೀವೆಲ್ಲರಿಗೂ ಅಮ್ಮನ ಜೊತೆಯಲ್ಲಿ ನಾಗರ ಪಂಚಮಿ ಶುಭಾಶಯಗಳು ನಿಮಗೆಲ್ಲರಿಗೂ ಶುಭಾಶಯಗಳು